ಕೂಬಾಜಿರವರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಕೇಂದ್ರದಿಂದ ಬಂದಿರತಕ್ಕಂಥ ಅನೇಕ ಹಿರಿಯ ಮುಖಂಡಗಳು, ರಾಜ್ಯಸಭಾ ಸದಸ್ಯರುಗಳು, ಸಂಸದರು, ವಿವಿಧ ವಿಭಾಗಗಳ ಮುಖ್ಯಸ್ಥರು ಆಗಿರ್ತಕ್ಕಂಥ ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಇವತ್ತು ಈ ಪ್ರಣಾಳಿಕೆ ಬಿಡುಗಡೆಯ ಒಂದು ಕ್ಷಣಗಣನೆ ಇರೋದರಿಂದ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರುಗಳು ಕೂಡ ಇವತ್ತು ಬಿಡುಗಡೆ ಮಾಡೋರಿದ್ದಾರೆ. ಇವತ್ತು ತಾವೆಲ್ಲ ಕೂಡ ಈ ಸುದ್ದಿಗೋಷ್ಠಿಗೆ ಬಂದಿರೋದಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಪಕ್ಷ ಪ್ರಣಾಳಿಕೆಯನ್ನು ತಯಾರು ಮಾಡುವಾಗ ಇದು ನೈಜತೆಯಿಂದ ಕೂಡಿರಬೇಕು, ಈ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಅವರ ಸಲಹೆಗಳನ್ನು ಪಡೆದು ಅವರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಈ ನಾಡನ್ನು ಕಟ್ಟಬೇಕು, ನವ ಕರ್ನಾಟಕದಿಂದ ನವ ಭಾರತವನ್ನು ನಿರ್ಮಾಣ ಮಾಡುವಂಥ ಆಶಯದೊಂದಿಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೇಳಿರೋ ಹಾಗೆ ಇವತ್ತು ಈ ರಾಜ್ಯವನ್ನು, ಈ ನಾಡನ್ನು ಕಟ್ಟುವಾಗ ಮುಂದಿನ 25 ವರ್ಷಗಳ ದೃಷ್ಟಿಕೋನವನ್ನು ಇಟ್ಕೊಂಡು ಯುವಕರಿಗೆ ಸಬಲೀಕರಣದ ಮೂಲಕ, ಸಮಾಜದ ಸಬಲೀಕರಣದ ಮೂಲಕ ನಮ್ಮ ಆಡಳಿತವನ್ನು ನಾವು ನೀಡಿ ಅದರ ಮೂಲಕ ಸಂಪದ್ಭರಿತ ಕರ್ನಾಟಕ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಈ ಪ್ರಣಾಳಿಕೆಯಲ್ಲಿ ಸಿದ್ಧ ಮಾಡಿದ್ದೇವೆ. 38 ವಿವಿಧ ಕ್ಷೇತ್ರಗಳಲ್ಲಿ, ಸುಮಾರು 170 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಸಲಹೆ ಸಂಗ್ರಹವನ್ನು ಮಾಡಿದ್ದೇವೆ. ನಮಗೆ ಆಶ್ಚರ್ಯ ಆಯಿತು, ಇವತ್ತು ಆನ್ಲೈನ್ನಲ್ಲಿ ವೆಬ್ಸೈಟ್ನ ಮೂಲಕ 29,306 ಸಲಹೆಗಳು ನಮಗೆ ಇಲ್ಲಿವರೆಗೂ ಕೂಡ ಬಂದಿದ್ದಾವೆ, ವಾಟ್ಸಾಪ್ ಮೂಲಕ ಬಂದಿದ್ದಾವೆ, ಮಿಸ್ಡ್ ಕಾಲ್ಸ್ ಮೂಲಕ ಬಂದಿದ್ದಾವೆ. ಒಟ್ಟು 600,000 ಸಲಹೆಗಳು, 600,000 ಸಲಹೆಗಳು ಇವತ್ತು ಇಡೀ ರಾಜ್ಯದಿಂದ ನಮ್ಮಿಂದ ಏನು ವಿಜಯ ಸಂಕಲ್ಪ ಯಾತ್ರೆ ಕೈಗೊಂಡಾಗ, ಬೂತ್ ಅಭಿಯಾನ ಕೈಗೊಂಡಾಗ, ನಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ನಾವು ಸಲಹಾ ಸಂಗ್ರಹ ಸಮಿತಿ ಸಭೆಗಳನ್ನು ಕೈಗೊಂಡಾಗ ಇವೆಲ್ಲ ಸಲಹೆಗಳು ಕೂಡ ನಮಗೆ ಬಂದಿದೆ. ನಾನು ಕೇಂದ್ರ ಸಚಿವರಿಗೆ, ನಾನು ಕೇಂದ್ರ ನಾಯಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಸುಮಾರು 17 ರಾಷ್ಟ್ರೀಯ ನಾಯಕರು ಕೂಡ ಈ ನಮ್ಮ ಪ್ರಣಾಳಿಕೆ ಸಿದ್ಧ ಮಾಡುವಂಥ ಸಭೆಗಳಲ್ಲಿ ಅವರು ಭಾಗವಹಿಸಿದರು, ಅವರಿಗೆ ವಿಶೇಷ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ಅದೇ ರೀತಿ ಆಯಾ ವಿಷಯ ತಜ್ಞರು, ವಿಶೇಷವಾಗಿರ್ತಕ್ಕಂತಹ ಪರಿಣಿತರು, ಇವ್ರ ಕಡೆಯಿಂದ ಕೂಡ ನಾವು ಚರ್ಚೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಕ್ಕೆ ರಣಮೆ ಉತ್ತರನೆ ವಿಷನ್ ಡಾಕ್ಯುಮೆಂಟ್ ಜಾರಿ ಕರ್ ರಹಿ ಹೇ, ದರಸಲ್ ಘೋಷಣಾ ಪತ್ರ ಜಾರಿ ಕಿಯಾ ಜಾ ರಹಾ ಹೇ. 10 ಮೈ ಕೋ ಚುನಾವ್ ಹೋನಾ ಹೇ ಕರ್ನಾಟಕ ಮೇ, 13 ಮೈ ಕೋ ನತೀಜೆ ಆನೆ ಹೇ ಔರ್ ಇಸ್ ಘೋಷಣಾ ಪತ್ರ ಕೋ ಪ್ರಜಾಧ್ವನಿ ಕೆ ನಾಮ್ ಸೇ ರಖಾ ಗಯಾ ಹೇ, ಯಾನಿ ಜನತಾ ಕಿ ಆವಾಜ್. ಭಾರತೀಯ ಜನತಾ ಪಾರ್ಟಿ ನೇ ಇಸ್ ಘೋಷಣಾ ಪತ್ರ ಕೋ ಜನತಾ ಕಿ ಆವಾಜ್ ಕಾ ವಿಷನ್ ಡಾಕ್ಯುಮೆಂಟ್ ಜಿಸ್ ಪರ್ ಬಿಜೆಪಿ ಕಾಮ್ ಕರೇಗಿ, ಘೋಷಣಾ ಪತ್ರ ಕೋ ಲೇಕರ್ ಸಭೀ 224 ಸೀಟೋ ಪರ್ ಯೇ ಘೋಷಣಾ ಪತ್ರ ಜಾರಿ ಕಿಯಾ ಜಾ ರಹಾ ಹೇ. ಕೈ ಯೋಜನಾಯೇ ಇಸ್ಮೇ ಯುವಾಓ ಕೆ ಲಿಯೇ, 12ವೀ ಪಾಸ್ ಕರ್ನೆ ವಾಲೇ ಜೊ ಛಾತ್ರ ಹೇ ಛಾತ್ರಾಯೇ ಹೇ ಉನ್ಕೆ ಲಿಯೇ ಕೈ ಅಹಮ್ ಘೋಷಣಾಯೇ ಇಸ್ಮೇ ಹೋ ಸಕ್ತಿ ಹೇ. ಕುಲ್ ಮಿಲಾಕರ್ ಕೈ ಸಾರಿ ಘೋಷಣಾಓ ಸೇ ಭರ್ಪೂರ್ ಹೋಗಾ ಯೇ ಘೋಷಣಾ ಪತ್ರ ಜೊ ಕರ್ನಾಟಕ ಚುನಾವ್ ಕೆ ಲಿಯೇ ಭಾರತೀಯ ಜನತಾ ಪಾರ್ಟಿ ಜಾರಿ ಕರ್ ರಹೀ ಹೇ. ವಿಷನ್ ಡಾಕ್ಯುಮೆಂಟ್ ಕೈ ಮಾಯನೋ ಮೇ ಅಹಮ್ ಹೇ ಯೇ ಘೋಷಣಾ ಪತ್ರ. ಎಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಕಾಂಗ್ರೆಸ್ ಕೋ ಫಾಯ್ದಾ ನಾ ದೇ, ಇಸ್ ಮಾಯನೆ ಮೇ ಭೀ ಬಹುತ್ ಅಹಮ್ ಹೇ ಯೇ. ತಮಾಮ್ ಖಾಮಿಯೋ ಕೋ ದೂರ್ ಕರೆ ಕರ್ನಾಟಕ ಕೆ ಲಿಯೇ ಭಾರತೀಯ ಜನತಾ ಪಾರ್ಟಿ ಕಾ ಘೋಷಣಾ ಪತ್ರ.
तो भारतीय जनता पार्टी देखिए घोषणा पत्र जारी कर रही है। कर्नाटक में चुनावी समर अपने चरम पर है, पार्टियों ने चुनाव प्रचार में पूरी ताकत झोंक दी है। ऐसे में भारतीय जनता पार्टी भी अपना चुनावी घोषणा पत्र जारी कर रही है। बीजेपी का दावा है कि कर्नाटक के लोग विकास चाहते हैं, और आप ये भी देख रहे हैं कि लगातार प्रधानमंत्री यहां पर चुनाव प्रचार कर रहे हैं। बीजेपी ने दावा किया है कि घोषणा पत्र राज्य के विकास में कई विशेषताएं जोड़ने का काम करेगा। बीजेपी का ये भी दावा है कि राज्य को एक नई दिशा देकर प्रगति की ओर अग्रसर करेंगे। राज्य के बुनियादी ढांचे, कानून व्यवस्था और महिलाओं पर ध्यान देने की कोशिश इस घोषणा पत्र के जरिए की जाएगी। तो भारतीय जनता पार्टी अपना घोषणा पत्र जारी कर रही है, जिसे विजन डॉक्यूमेंट का नाम दिया गया है। जगह मास्ती सर सर स्वल्प हाँ बनी नवीन 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 बनी सर प्रणा ಬಿಡುಗಡೆಯನ್ನು ಮಾಡಿದಂಥ ಎಲ್ಲ ನಮ್ಮ ನಾಯಕರಿಗೆ, ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ತಮ್ಮೆಲ್ಲರ ಉದ್ದೇಶಿಸಿ ಮಾನ್ಯ ಮುಖ್ಯ ತಸ್ವೀರೇ ಹಮ್ ಆಪ್ಕೋ ದಿಖಾ ರಹೇ ಹೇ ಕರ್ನಾಟಕ ವಿಧಾನಸಭಾ ಚುನಾವ್ ಕೋ ಲೇಕರ್ ಬಿಜೆಪಿ ನೇ ಅಪ್ನಾ ವಿಜನ್ ಡಾಕ್ಯುಮೆಂಟ್ ಜಾರಿ ಕರ್ ದಿಯಾ ಹೈ ಬಿಜೆಪಿ ಕೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಯಹಾಂ ಮೌಜೂದ್ ಹೈ। और आपको बता दें कि सीएम बसवराज बुम्बई वहां मौजूद हैं, बीएस येदियुरप्पा वहां मौजूद हैं, प्रहलाद जोशी वहां मौजूद हैं। और ये तस्वीरें हम आपको सीधी दिखा रहे हैं बेंगलुरु से, जहां पर बीजेपी ने अभी अभी अपना विजन डॉक्यूमेंट जारी किया है। अब देखिए इस विजन डॉक्यूमेंट को तैयार किस तरीके से किया गया है वो भी हम आपको बता रहे हैं। इस समय सीएम बसवराज बुम्बई बोलने जा रहे हैं, वो आपको सुनवाते हैं। सम्मान्य श्री जे पी नड्डा जी और राज्य भारतीय जनता पक्ष अध्यक्ष नलिन कुमार कटील और नमेल हिरीय नेचिन नायक श्री बी एस येदियुरप्पा जी और ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದಗೌಡ ಜಿಯವರೇ, ಹಾಗೂ ನಮ್ಮ ಕ್ಯಾಂಪೇನ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ಕರಂದ್ಲಾಜೆಯವರೇ, ಶೋಭಾ ಕರಂದ್ಲಾಜೆಯವರೇ, ಅಶೋಕ್ ಅವರೇ, ಮತ್ತು ಈ ಪ್ರಣಾಳಿಕೆಯ ಸಮಿತಿಯ ಸಂಚಾಲಕರಾಗಿ ಕೆಲಸ ಮಾಡಿದಂಥ ಡಾಕ್ಟರ್ ಸುಧಾಕರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ನಾಯಕರೇ, ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ನನ್ನ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ದ ಪಾರ್ಟಿ ವಿತ್ ದ ಡಿಫ್ರೆನ್ಸ್, ಈ ಹಿನ್ನೆಲೆಯಲ್ಲಿ ಇಡೀ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿದಿರುವಂಥ ಒಂದು ಪಕ್ಷ, ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವಂಥ ಒಂದು ಪಕ್ಷ, ರಾಷ್ಟ್ರದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ದಿಕ್ಕಸೂಚಿಯ ಪಾತ್ರವನ್ನು ಆಡ್ತಾ ಇದೆ। ಇಂಥ ಒಂದು ಸಂದರ್ಭದಲ್ಲಿ ನಮಗೆ ದೇಶವನ್ನು ಗಮನದಲ್ಲಿಟ್ಟುಕೊಂಡು
ರಾಜ್ಯವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಪ್ರಣಾಳಿಕೆಯನ್ನು ಮಾಡಬೇಕಾಗುತ್ತೆ ಮತ್ತು ಆಡಳಿತವನ್ನು ಕೂಡ ನಾವು ಮಾಡಬೇಕಾಗುತ್ತೆ ವಿ ಬಿಲೀವ್ ಇನ್ ಸ್ಟ್ರಾಂಗ್ ಸ್ಟೇಟ್ ದಟ್ ವಿಲ್ ಲೀಡ್ ಟು ಅ ಸ್ಟ್ರಾಂಗ್ ಸೆಂಟರ್ ಅತ್ಯಂತ ಪ್ರಬಲವಾಗಿರುವಂಥ ರಾಜ್ಯಗಳ ಒಕ್ಕೂಟವೇ ಪ್ರಬಲ ರಾಷ್ಟ್ರ ಆಗಕ್ಕೆ ಸಾಧ್ಯ ಅನ್ನುವಂಥದ್ದು ಹೀಗಾಗಿ ಕರ್ನಾಟಕದ ಅಭ್ಯುದಯ ಅಭಿವೃದ್ಧಿ ಮತ್ತು ಕರ್ನಾಟಕದಲ್ಲಿರುವಂಥ ಆಡಳಿತದ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ರಾಜ್ಯದ ಮೇಲೆ ಅಷ್ಟೇ ಅಲ್ಲ ರಾಷ್ಟ್ರದ ಮೇಲೂ ಕೂಡ ಪರಿಣಾಮ ಬೀರ್ತವೆ ಅಂತ ನಾನು ಭಾವಿಸಿ ಪ್ರಜಾಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ ಪ್ರಜಾಪ್ರಣಾಳಿಕೆ ಅಂದರೆ ಪೀಪಲ್ಸ್ ಮ್ಯಾನಿಫೆಸ್ಟೋ ಇದು ಒಂದು ರೀತಿಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡ ಕಳೆದ ಮೂರುಗಳಿಂದ ಬೇರೆ ಬೇರೆ ಹಂತದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಪರಿಣಿತರವರೆಗೂ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಆನ್ಲೈನ್ ಲಕ್ಷಾಂತರ ಜನರಿಗೆ ಅಭಿಪ್ರಾಯ ಕೊಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟು ಜನರ ಭಾವನೆ ಜನರ ಧ್ವನಿ ಇದರಲ್ಲಿ ಅಳವಡಿಸಿ ಇದು ನಿಜವಾಗಲೂ ಕೂಡ ಪ್ರಣಾಳಿಕೆಯಾಗಿ ಹೊರಹೊಮ್ಮಿದೆ ಅಂತ ನಾನು ಭಾವಿಸಿದ್ದೇನೆ ಒಂದು ಪ್ರಣಾಳಿಕೆ ಇದೊಂದು ರಾಜ್ಯ ಸರ್ಕಾರಕ್ಕೆ ಮುಂದೆ ನಡೆಯುವಂಥ ದಾರಿ ಮತ್ತು ದಿಕ್ಕನ್ನು ತೋರಿಸುವಂಥದ್ದು ಈ ಮಧ್ಯೆ ಹಲವಾರು